ಎವ್ರಿವನ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಸಲ್ಲಿ ಸಾಕಷ್ಟು ಡಿಪ್ಲೊಮಾ ವಿದ್ಯಾರ್ಥಿಗಳು ಕಾಯ್ತಿದ್ದೀರಾ ನಮಗೆ ಕ್ಯಾರಿ ಓವರ್ ಕೊಡ್ತಾರಾ ಇಲ್ವಾ ಅಂತ ವಿದ್ಯಾರ್ಥಿಗಳಿಗೆ ಡೌಟ್ ಅಂತೂ ಇದ್ದ ಇದೆ. ಅದರ ಬಗ್ಗೆ ಒಂದು ಜಸ್ಟ್ ಸ್ಮಾಲ್ ಅಪ್ಡೇಟ್ ಬಂದಿದೆ, ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಏನಂದರೆ ಕ್ಯಾರಿ ಓವರ್ ಬಗ್ಗೆ ಯಾವುದೇ ಮಾಹಿತಿ ಇನ್ನೂ ಕೂಡ ಬೋರ್ಡ್ಗಳಿಂದ ಬಂದಿಲ್ಲ. ಆದರೆ ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ಅನ್ವಿತ್ ಕಟೇಲ್ ಅಣ್ಣ ಅಂಡ್ ಅನ್ವಿತ್ ಕಟೇಲ್ ಅವರ ಟೀಮು ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ಟೀಮು ಡಿ ಟಿ ಡೈರೆಕ್ಟ್ನ ಭೇಟಿ ಮಾಡ್ತಾರೆ. ಡಿ ಟಿನ ಡೈರೆಕ್ಟ್ನ ಭೇಟಿ ಮಾಡಿ ಅವರು ಒಂದು ಮನವಿ ಸಲ್ಲಿಸ್ತಾರೆ. ಏನಂದರೆ ಏನಂದರೆ ಡಿ ಟಿ ಬೋರ್ಡ್ ಅವರು ಈ ಬಾರಿ ನೀವು ಕ್ಯಾರಿ ಓವರ್ನ ಕೊಡಿ ಅಂತೇಳಿ ಮಾಡಿದ್ದಾರೆ. ಈ ಒನ್ ಸೆಮ್ ಟು ಆರ್ಟ್ ಸೆಮಿಸ್ಟರ್, ಈ ಒನ್ ಸೆಮ್ಮಿಂದ ಆರ್ಟ್ ಸೆಮಿಸ್ಟರ್ ಯಾರು ಹೋಗ್ತೀರಾ ಅಲ್ಲಿವರೆಗೂ ನೀವು ಕ್ಯಾರಿ ಓವರ್ನ ಈ ಒನ್ ಸೆಮ್ ಟು ಆರ್ಟ್ ಸೆಮಿಸ್ಟರ್ವರೆಗೂ ನಿಮಗೆ ಕ್ಯಾರಿ ಓವರ್ನ ನೀವು ಕೊಡಿ ಅಂತೇಳಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಅದಕ್ಕೆ ಡಿ ಟಿ ಬೋರ್ಡ್ ಅವರು ಸಕಾರಾತ್ಮಕ ಸ್ಪಂದನೆ ಮಾಡಿದ್ದಾರೆ ಅಂತ ಮಾಹಿತಿ ಬಂದಿದೆ. ಅವರು ಕ್ಯಾರಿ ಓವರ್ ಕೊಟ್ಟು ಅನ್ಅಫಿಷಿಯಲ್ ನೋಟಿಫಿಕೇಷನ್ ಆಗ್ತಾರಿಲ್ವ ಅಂತೇಳಿ ನಾವು ವೇಟ್ ಮಾಡಬೇಕಾಗುತ್ತೆ. ಹೇಳಿ ಏನು ಹೇಳೋಕ್ಕಾಗಲ್ಲ, ಇನ್ನೂ ಕೂಡ ಡಿಸೈಡ್ ಆಗಿಲ್ಲ ಅಂತಿದ್ದಾರೆ. ಬಟ್ ಅವರು ಸಕಾರಾತ್ಮಕ ಸ್ಪಂದನೆ ಮಾಡಿದ್ದಾರೆ ಅಂತ ಕೂಡ ಮಾಹಿತಿ ಬರ್ತದೆ. ಡಿಪ್ಲೊಮಾ ವಿದ್ಯಾರ್ಥಿಗಳು ವೇಟ್ ಮಾಡಬೇಕಾಗುತ್ತೆ. ಏನೇ ಅಪ್ಡೇಟ್ ಬಂದರೆ ನಮಗೆ ವೆಬ್ಸೈಟಲ್ಲಿ ಅವೈಲೇಬಲ್ ಇರುತ್ತೆ. ನಾನು ಕೂಡ ವೀಡಿಯೋ ಮಾಡಿ ತಿಳಿಸ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋ ನಾನು ಕೂಡ ವೀಡಿಯೋ ಮಾಡ್ತೀನಿ. ಕ್ಯಾರಿ ಓವರ್ ಆಯ್ತಾ ಇಲ್ವ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಜಸ್ಟ್ ಸ್ಮಾಲ್ ಅಪ್ಡೇಟ್ ಬಂದಿದೆ ಕ್ಯಾರಿ ಓವರ್ ರಿಲೇಟೆಡ್. ಸಾಕಷ್ಟು ಸ್ಟೂಡೆಂಟ್ಗಳು ಕಾಯ್ದಿದ್ದಾರೆ ಕ್ಯಾರಿ ಓವರ್ ರಿಲೇಟೆಡ್ ಅಪ್ಡೇಟ್ ಬಂತ ಅಂತ. ಈಗ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಕ್ಯಾರಿ ಓವರ್ ರಿಲೇಟೆಡ್ ಅಪ್ಡೇಟ್ನ ಮಾಡೋಕ್ಕೆ ಮನವಿ ಕೂಡ ಮಾಡಿದ್ದಾರೆ. ನೋಡೋಣ, ಕೋವಿಡ್ ರೋಗಗಳನ್ನ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ನೋಡೋಣ, ವೇಟ್ ಮಾಡಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.